ಈ ಸೀನ್ ಗಳಾಗಬೇಕು. ಕೆಲವರು ಟಿಕ್ ಟಾಕ್ ಮಾಡ್ಕೊಂಡು ಇರ್ತಿದ್ರು, ಕೆಲವರು ಆ ಟೈಮ್ ಬೈದಿದ್ದು ಓಡಾಡ್ಬೇಕಾದ್ರೆ ಒಳಗಡೆ ಆವಿತ್ತೋ ಇಲ್ವೋ, ಅದೆಲ್ಲ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ರೆ ಪಾಪ. ಅದಕ್ಕೆ ಮೂಲ ಕಾರಣ ತಾಯಿ ಚಾಮುಂಡೇಶ್ವರಿ, ಅಪ್ಪಾಜಿ ಆಶೀರ್ವಾದ, ಅಪ್ಪು ಬಸ್ ಆಶೀರ್ವಾದ. ಯಾಕೆ ಹೇಳ್ಕೊಂಡು ಅದನ್ನ ಇಶ್ಯೂ ಮಾಡ್ಕೊಂಡು ಇದನ್ನ ಕಾಂಟ್ರವರ್ಸಿ ಮಾಡ್ಕೊಂಡು ಈ ಕಾಂಟ್ರವರ್ಸಿ ಲೆವೆಲ್ ನಾವು ಬೆಳೆಯೋದು ಬೇಡ ಅಂತ ನಾವೆಲ್ಲೂ ಹೇಳ್ಕೊಂಡಿಲ್ಲ. ಅಪ್ಪಾಜಿ ಸಂಘದವರು ನೋಂದಣಿ ಆಗಿರೋ ಸಂಘನೇ ನಮ್ಗೆ ವಿಶ್ವಮಾರ ಡಾಕ್ಟರ್ ರಾಜ್ಕುಮಾರ್ ಸಂಘನೇ ನಮಗೆ ಕೊಟ್ಟಿದ್ದು ಆಯ್ತಾ ಅಂತ ಹೇಳ್ದೆ. ಬಟ್ ಎಷ್ಟು ಎಂಜಾಯ್ ಮಾಡಿದ್ರಿ ಈಗ ಕ್ಯಾರವನ್ ಇದ್ರೆ? ಓಕೆ, ಒಂದಷ್ಟು ಜನ ರಿಸರ್ವ್ಡ್ ಆಗಿ ಆಕ್ಟಿಂಗ್ ಮುಗಿತಾ ಹೋಗಿ ಕ್ಯಾರವನ್ ಅಲ್ಲಿ ಕೂತ್ ಬಿಡ್ತಿದ್ರು ಅಥವಾ ಅಲ್ಲಿ ಏನೇ ಇದ್ರು ಮುಗಿಸಿದ ತಕ್ಷಣ ಹೋಗೂರವರು. ಬಟ್ ನಿಮ್ಮಲ್ಲಿ ಅಲ್ಲಿ ಆಕ್ಟಿಂಗ್ ಮುಗಿದ್ರು ಅಲ್ಲೆಲ್ಲ ನೀವು ಕೂತ್ಕೊಂಡು ಶೂಟಿಂಗ್ ಮಾಡಿ, ಹೌ ಯು ಎಂಜಾಯ್ಡ್? ಎಂಜಾಯ್ ಅಂತ ನಿಜ ಹೇಳ್ಬೇಕಂದ್ರೆ ಎಂಜಾಯ್ ಅಂತ ಮಾಡ್ಲಿಲ್ಲ. ಬರೀ ಫಿಲ್ಮ್ ಕಾರ್ಡೊಳಗೆ ಯಾವಾಗ ಚಿಂತೆ ಬರುತ್ತೆ? ಇಲ್ಲ ಇಲ್ಲ, ಇನ್ನೊಂದು ಏನಾಗುತ್ತೆ, ಫಿಲ್ಮ್ ನಂಗೆ ಸೀನ್ ಗಳಾಗಬೇಕು, ಈ ಸೀನ್ ಗಳಾಗಬೇಕು. ಕೆಲವರು ಟಿಕ್ ಟಾಕ್ ಮಾಡ್ಕೊಂಡು ಇರ್ತಿದ್ರು, ಕೆಲವರು ಆ ಟೈಮ್ ಬೈದಿದ್ದಿದೆ ನಾನು ಟಿಕ್ ಟಾಕ್ ಆಗ್ಬೇಕಾದ್ರೆ ಇಲ್ಲಿ ಫಿಲಮ್ ಬೈದಿದ್ದಿದೆ ಆ ಟೈಮಲ್ಲಿ ಅದು ಮುಗಿಸ್ಕೊಂಡಿದ್ದೆ. ನಾನು ಹೇಳ್ತೇನೆ, ನಾನು ಫಿಲಮ್ ಕಾರ್ಡಿಗೆ ಬಂದಿರೋದು ಅದಕ್ಕೆ ನಾವು ಫಿಲ್ಮ್ ಫಸ್ಟ್ ಮುಗಿಸ್ಕೋಣ, ಫಸ್ಟ್ ರಿಹರ್ಸಲ್. ಅಕಸ್ಮಾತ್ ಏನಾದ್ರು 2-3 ಟೇಕ್ ತಗೊಳ್ಳೋ ಬದಲು ಪ್ಲೇನ್ ರಿಹರ್ಸಲ್ ಮಾಡಿ, ರಿಹರ್ಸಲ್ ಮಾಡಿ ರಿಹರ್ಸಲ್ ಕೊಟ್ಬಿಡದೆ ಹೋಗಿದ್ದು. ರಿಹರ್ಸಲ್ ಎಲ್ಲ ಕೊಟ್ಟು ಕ್ಲೀನಾಗಿ ಮನೆಯಲ್ಲಿ ಎಲ್ಲ ಕೊಟ್ಟು ರಿಹರ್ಸಲ್ ಒಂದು ಹೆಚ್ಚು ಕಮ್ಮಿ ಒಂದು ವಾರ ಕೊಟ್ಟಿದ್ದೆ ರಿಹರ್ಸಲ್. ರಿಹರ್ಸಲ್ ಕೊಟ್ಟು ಕರ್ಕೋತೋಗಿ ಎಲ್ಲರೂ ಈ ಥರನೇ ಬರಬೇಕು. ಆಮೇಲೆ ನಮ್ಮ ಕಾಮಿಡಿಯನ್ಗೆ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಬಾಡಿ ಬಿಲ್ಡ್ರು ಹಿಂಗಿರ್ತೀವಿ ನಾನು ನಾನು ಹಿಂಗೆ ಬಂದರೆ ಆಗಲ್ಲ ಆಗಲ್ಲ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಮಾಡು ಅಂತ ನಾನು ಸ್ವಲ್ಪ ತೋರಿಸಿ ಗೀರಿಸಿ ಎಲ್ಲ ಮಾಡಿ ಚೆನ್ನಾಗಿ ಮಾಡೋದು. ಆ್ಯಕ್ಟಿಂಗ್ ಸೆನ್ಸ್, ಆ್ಯಕ್ಟಿಂಗ್ ಸೆನ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡೋದು. ಎಲ್ಲರೂ ಹೊಸಬ್ರಿ ಯಾಕೆ ಹಾಕಿರೋದ್ರಿಂದ ನಮ್ಗೆ ಅಡ್ಜಸ್ಟ್ ಆಗ್ತಾರೆ ಅಂತ, ನಮಗೆ ಅಡ್ಜಸ್ಟ್ ಆಗ್ತಾರೆ, ನಮ್ಮ ಪ್ರೊಡಕ್ಷನ್ಗೆ ಅಡ್ಜಸ್ಟ್ ಆಗ್ತಾರೆ. ಆಮೇಲೆ ಇನ್ನೊಂದು ಏನು ಅಂದರೆ ನಾವು ಹೇಳಿದ್ ಕೇಳ್ತಾರೆ ಅಂತ. ಈಗ ಬೇರೆ ಹೇಳಕ್ಕೆ ಹೋದಾಗ ಏನಪ್ಪ ನಮ್ಗೆ ಹೇಳ್ತೀಯ ನೀನು ಅನ್ನೋ ಥರ ಬಂದಾಗ, ಆಮೇಲೆ ನಾ ಆಸ್ ಡೈರೆಕ್ಟ್ ನಾ ಹೇಳ್ತೀನಪ್ಪ ಅಂತ ನಾನು ಒಂದು ಮಾತು ಏನಾದ್ರು ಥ್ರೋ ಮಾಡ್ತು ಅಂದರೆ ಅಲ್ಲಿ ಬೇರೆ ಥರ ಆಗ್ಬಿಡುತ್ತೆ. ಅದು ಮಾಡೋದು ಬೇಡ ಈಗ, ಯಾಕಂದ್ರೆ ನಾ ಮಾಡ್ತಾರೆ ಫಸ್ಟ್ ಮೂವಿ ಕಿರಿಕ್ ಬೇಡ ಮಾಡೋದು ಬೇಡ ಸುಮಾರು ಆದ. ಬಟ್ ಅದನ್ನು ಕೂಡ ಎಲ್ಲಾನು ನಾವು ಇದು ಮಾಡ್ಕೊಂಡು ನಿವಾರಣೆ ಮಾಡ್ಕೊಂಬಂದಿದ್ದು ಅಂದರೆ ಅದಕ್ಕೆ ಮೂಲ ಕಾರಣ ತಾಯಿ ಚಾಮುಂಡೇಶ್ವರಿ, ಅಪ್ಪಾಜಿ ಆಶೀರ್ವಾದ, ಅಪ್ಪು ಬಸ್ ಆಶೀರ್ವಾದ. ಅದಂತೂ ಅದು ಫೋಟೋ ಇಟ್ಟುಬಿಟ್ಟು ನಾವು ಪೂಜೆ ಶುರು ಮಾಡ್ತಿದ್ದು ಏನೇ ಮಾಡ್ಬೇಕಾದ್ರೆ. ಆಮೇಲೆ ನಮ್ಮ ಆರ್ಟಿಸ್ಟ್ಗಳೆಲ್ಲ ಕಾರ್ಡ್ ಒಳಗಡೆ ಈಗೀಗ ಓಡಾಡ್ತಿದ್ರು, ಓಡಾಡ್ಬೇಕಾದ್ರೆ ಒಳಗಡೆ ಆವಿತ್ತೋ ಇಲ್ವೋ ಅಲ್ವಾ, ಅದೇನಿಲ್ಲ ಅದು ಅದು ತುಂಡು ಪ್ಯಾಂಟ್ಗಳು ಹಾಕೊಂಡು ಓಡಾಡ್ತಿದ್ರು. ಓಡಾಡ್ತಿದ್ದಾಗ ಏನಾಗ್ತದೆ, ಆಮೇಲೆ ಆರ್ಟಿಸ್ಟ್ಗಳೆಲ್ಲ ಆ ಕಡೆ ಕಡೆಲ್ಲ ಓಡಾಡ್ತಾ ಅವ್ರು ನೋಡ್ಕೊ ಓಡಾಡ್ತಿದ್ರು. ಶೂಟಿಂಗಲ್ಲಿ ಇದ್ದಾಗ ನೋಡ್ಕೊ ಓಡಾಡೋಕ್ಕಾಗಲ್ವಲ್ಲ, ಸೀದಾ ಅಲ್ಲಿ ಹೋಗಿ ಅಂದ ತಕ್ಷಣ ಹೋಗ್ಬೇಕು. ಕೆಲವೊಂದು ಹೊಸ ಸ್ಪಾಟ್ಗಳು ಯಾರು ಓಡಾಡಂಗಿಲ್ಲ ಅಲ್ಲಿ, ಅಲ್ಲಿ ಓಡಾಡಿ ಇದು ಮಾಡಿಬಿಟ್ರೆ ಅಲ್ಲಿ ಯಾರು ಓಡಾಡೋ ಜಾಗದಲ್ಲಿ ಮಾಡಿದ್ದಾರೆ ಅಂತ ಬಂದ್ಬಿಡುತ್ತೆ. ಫ್ರೆಶ್ ಆಗಿರೋ ಜಾಗ, ಫ್ರೆಶ್ ಆಗಿರೋ ಕಡೆ ಹೋದಾಗ ಅವ್ರು ಹೋಗ್ಬೇಕಾದ್ರೆ ನಮಗೂ ಭಯ ಆಗ್ತಿತ್ತು, ದೇವರ ನೆನೆಸ್ಕೊಂಡು ದೇವರ ಅಪ್ಪಾಜಿ ನೆನೆಸ್ಕೊಂಡು ಎಲ್ಲ ಏನೇನು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ರೆ ಪಾಪ. ಇಲ್ಲ ಅವ್ರು ಮಾಡಿದ್ದಾರೆ, ಬಟ್ ಏನು ನಾವಿಲ್ಲಿ ನೆನೆಸ್ಕೊತಾ ಇದ್ದೋ ನಮ್ಮ ಪ್ರೊಡಕ್ಷನ್ ಅಲ್ವಾ, ಅಯ್ಯೋ ದೇವ್ರ ಏನಾಗದಲ್ಲಿ ಕಣಪ್ಪ ಅಂತ ದೇವ್ರ ನೆನೆಸ್ಕೊಂಡು ನಮ್ಮ ಅಪ್ಪಾಜಿ ನೆನೆಸ್ಕೊಂಡು ಮಾಡಿದ್ದಕ್ಕೆ ಎಲ್ಲ ಸುತೋತ್ರವಾಗಿ ಏನೂ ಪ್ರಾಬ್ಲಮ್ ಇಲ್ದೇ ಇಲ್ಲಿ ತನಕ ನಾವು ರಿಲೀಸ್ ತಗೊಂಡು ಬಂದು ಇಟ್ಟಿದ್ದೀವಿ ಅಂದರೆ ಅದಕ್ಕೆ ಮೇನ್ ಕಾರಣನೇ ಚಾಮುಂಡೇಶ್ವರಿ, ಅಪ್ಪಾಜಿ ಮತ್ತು ಅಪ್ಪು. ಒಂದು ಸಿನಿಮಾ ನೀವು ಅಂದ್ರೆ ನಾನು ಮಾಡೋದಕ್ಕೆ ಬಂದಾಗ ಡೈರೆಕ್ಟರ್ ಎಷ್ಟೋ ಜನ ಮಾಡಕ್ಕಾಗದೆ ಬಿಟ್ಟು ಹೋದ್ರು ಅಂತ. ಅಫ್ಕೋರ್ಸ್ ಒಂದು ಕೆಲಸ ಮಾಡ್ತಿದೀವಿ ಅಂದ್ರೆ ಹಿಂದೆ ಕಾಲ ಎಳೆಯೋರು, ಹೇಳೋರು, ಕೇಳೋರು ಅಥವಾ ಪಿಂಚ್ ಚುಚ್ಚೋರು ಸುಮಾರು ಜನ ಇರ್ತಾರೆ. ನಿಮಗೆ ಆ ರೀತಿ ಅನುಭವ ಆಗಿದೆ? ಈಗಲೂ ಆಗ್ತಾ ಇದೆ. ಆ ಥರ ಮಾಡ್ತಾ ಇರೋರು ಈಗ ಆ ಥರ ಮಾಡ್ತಾ ಇರೋರು ಯಾರು ಅಂದರೆ ನನ್ನ ಕೈಲಿ ಬೈಸ್ಕೊಂಡು ಹೋಗಿದ್ರವರು ಒಂದು ಅಂದರೆ ಫ್ರ್ಯಾಂಕ್ ಆಗಿ ಹೇಳ್ತಿದ್ದೀನಿ ನನ್ಕೈ ಬೈಸ್ಕೋಗಿದ್ದೆ. ಯಾಕಂದರೆ ನಾನೀಗ ಈಗ ನಿಮ್ಮ ಹತ್ರ ಒಬ್ಬ ಕೆಲಸ ಮಾಡ್ತಿರ್ತ ಅಂತ ಇಟ್ಕೊಳ್ಳಿ, ನಿಮಗೆ ಮೋಸ ಮಾಡ್ದೆ, ನಿಮ್ಗೆ ಮೋಸ ಮಾಡ್ತಾ ಅಂತ ಇಟ್ಕೊಳ್ಳಿ, ಇವಾಗ ನಾನೇನು ಮಾಡ್ಬೋದು? ನನ್ನ ದುಡ್ಡು ಹೋಗ್ತಾ ಇದೆ, ನನಗೆ ಮೋಸ ಮಾಡ್ತಾ ಇದ್ದಾರೆ, ನಂಬಿರೋ ಪಾರ್ಟಿ ಮೋಸ ಮಾಡ್ತಾ ಇದೆ ಅಂದಾಗ ನಾನು ಆಟೋಮೆಟಿಕ್ ಬೈತೀನಿ. ಅಂದರೆ ನಾನು ಆಲ್ಮೋಸ್ಟ್ ನಾನು ಬೈದೇ ಬೈತೀನಿ. ಬೈದಾಗ ಏನಾಗುತ್ತೆ, ಅವರು ನನಗೆ ಇಷ್ಟರಾಗ್ತಾರೆ. ಇಷ್ಟರಾದ್ರೆ ನನ್ನ ಹತ್ರ ನನ್ನ ಬಗ್ಗೆ ಹೋಗಿ ಒಳ್ಳೆ ಮಾತುಗಳು ಆಡಲ್ಲ, ಕೆಟ್ಟ ಮಾತುಗಳು ಆಡೋದು. ಅದು ಕೆಟ್ಟ ಮಾತು, ನಾನು ಅದು ಕೇರ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಾನು ಆಲ್ಮೋಸ್ಟ್ ಎಲ್ಲಿಗೂ ಕೂಡ ರಿಪ್ಲೈ ಮಾಡಬಾರ್ದು ಅಂತ ಕೆಲವು ಕಡೆ ಇರ್ತೀನಿ. ಕೆಲವೊಂದು ರಿಪ್ಲೈ ಮಾಡ್ತೀನಿ. ಕೆಲವರು ಹೇಳ್ತಾರೆ ಆಯ್ತು ಸುಮ್ಮನೆ ಇದ್ಬಿಡ ಬೇಡ ಸುಮ್ಮನೆ ಇದ್ಬಿಡ ಅಂತ ಕೆಲವರು ರಿಪ್ಲೈ ಮಾಡ್ತೀನಿ. ಯಾಕಂದ್ರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂದರೆ ನಾನು ಯಾರಿಗೂ ಒಬ್ಬರು ಮೋಸ ಮಾಡಿಲ್ಲ. ಒಬ್ರು ನಮ್ಮ ಪ್ರೊಡಕ್ಷನಿಂದ ಯಾರಿಗೂ ಒಬ್ರು ಮೋಸ ಆಗಿಲ್ಲ, ಯಾರಿಗೊಬ್ರಿಗೆ ಒಂದು ಹಣದಲ್ಲಿ ಮೋಸ ಆಗಿಲ್ಲ, ಯಾವುದಲ್ಲೂ ಮೋಸ ಆಗಿಲ್ಲ. ನಮಗೆ ಮೋಸ ಆಗಿದೆ, ನಮಗೆ ಮೋಸ ಆಗಿದೆ. ಬಟ್ ಅದನ್ನು ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ಯಾಕೆ ಹೇಳ್ಕೊಂಡಿಲ್ಲ, ಫಸ್ಟ್ ಪ್ರೊಡಕ್ಷನು ಹೇಳ್ಕೊಂಡಿಲ್ಲ. ಸುಮ್ಮನೆ ಯಾಕೆ ಹೇಳ್ಕೊಂಡು ಅದನ್ನ ಇಶ್ಯೂ ಮಾಡ್ಕೊಂಡು ಇದನ್ನ ಕಾಂಟ್ರವರ್ಸಿ ಮಾಡ್ಕೊಂಡು ಈ ಕಾಂಟ್ರವರ್ಸಿ ಲೆವೆಲಲ್ಲಿ ನಾವು ಬೆಳೆಯೋದು ಬೇಡ ಅಂತ ನಾವೆಲ್ಲೂ ಹೇಳ್ಕೊಂಡಿಲ್ಲ. ಅದಕ್ಕೆ ನಾನು ಈಗಲೂ ಇದ್ದಾರೆ, ಈಗಲೂ ಮಾಡ್ತಾರೆ ಕೆಲವೊಬ್ರು. ಹಾಗೆ ಎಲ್ಲರೂ ಕೂಡ 99% ಕೂಡ ಎಲ್ಲ ಫುಲ್ ಮೂವಿ ಸೂಪರ್ ಆಗಿದೆ ಅದು ಇದು ಮಾಡಿದ್ರು ಕೂಡ ಕೆಲವೊಬ್ಬರು ಕೆಲವೊಬ್ಬರು ಅದು ಇದು ಅಂತ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಕರೆಕ್ಟಾಗಿ ಇದ್ಕೊಟ್ಟಿದ್ದೀನಿ. ನನಗೆ ಅಭಿನಯ ರತ್ನ ಅಂತ ಟೈಟ್ಲ್ ಕೊಟ್ಟಿದ್ದಾರೆ, ಅಭಿನಯ ರತ್ನ ಟೈಟ್ಲ್ ಕೊಟ್ಟಿದ್ದಾರೆ. ಅದು ನಾನು ಬೇಡ ಅಂದೆ. ಫಸ್ಟ್ ಆಫ್ ಆಲ್ ನಾನು ಕೊಡ್ಬೇಕಾದ್ರೆ ನಮ್ಮ ರಾಘವೇಂದ್ರ ರಾವ್ ಸರ್ ಅಂತ ಇದ್ದಾರೆ, ಅವರು ಅಭಿನಯ ರತ್ನ ಅಂತ ಟೈಟ್ಲು ಇದು ಮಾಡಿದ್ರು, ಆಫರ್ ಮಾಡಿದ್ರು. ನಾನು ಬೇಡ ಸರ್ ಅಂದೆ, ಬೇಡ ಸರ್ ಈಗಲೇ, ಯಾಕೆ ನಾನು ಈ ಫಸ್ಟ್ ಮೂವಿ ಮಾಡ್ತಾ ಇರೋದು ಬೇಡ ಅಂತ. ಅವ್ರು ಅಂದರು ಇಲ್ಲ, ಇವ್ರ ಅಪ್ಪ ಅಣ್ಣವ್ರ ಸಂಘದ ಜೊತೆ ಮಾತಾಡಿದೆ ಅಂತ. ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಸಂಘ ಅಂತ ಇದು, ಅದು ರಿಸರ್ವ್ಡ್ ಆಗಿರೋದು ಅಂದರೆ ಬುಕ್ ಆಗಿರೋ ಸಂಘ. ಅದು ಬಂದ್ಬಿಟ್ಟು ಅದರಿಂದ ಕೊಟ್ಟರು ನಮಗೆ. ಅದು ಕೊಟ್ಟಾಗ ನಾನಂದೆ ಸರ್ ಬೇಡ ಇದು, ಯಾಕೆ ಸುಮ್ಮನೆ ನನಗೆ ಫಸ್ಟ್ ಫಸ್ಟೇ ನಾವೇನೇ ಹಿಂಗೆ ಹಾಕೋಬಿಟ್ರೆ ಚೆನ್ನಾಗಿರಲ್ಲ ಅಂತ. ಅವ್ರು ಅಂದ್ರು ಇಲ್ಲ,
ನೀವು ಅರಾರ ಮದುವೆ ಶನಿ ಮಹಾಕಾಳಿ ಜಯ ಹನುಮಾನ್ ಈ ಗಟ್ಟಿಮೇಳ ಇನ್ನೊಂದೆರಡು ಸೀರಿಯಲ್ಲು ಅದು ಮಾಡಿದ್ದೀರಾ ಬಟ್ ಪೌರಾಣಿಕಲ್ಲ ಮಾಡ್ಕೊಂಬಂದಿರಾ ಯು ಆರ್ ಡಿಸರ್ವ್ಡ್ ನೀವು ಮಾಡುವ ನೀವು ಕೊಡ್ಬೋದು ಅಂತ ನಮ್ಮ ಮನಸ್ಸಿದೆ ನಾವು ಕೊಡ್ತಾ ಇದ್ದೀವಿ ನಿಮ್ಮ ಮತ್ತೆ ನೀವು ನಿಮ್ಮಿಂದ ಅಂತ ನಮ್ಗೆ ಕೊಡೋಕೆ ಇಷ್ಟ ಆಯ್ತು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ 13ನೇ ತಾರೀಕು ಮಾರ್ಚ್ 13ನೇ ತಾರೀಕು ಕೊಟ್ಟರು ಅದು ಯಾಕೆ ನನಗೆ ಮೆಮೊರೇಬಲ್ ಅಂದರೆ 13ನೇ ತಾರೀಕು ಅಪ್ಪು ಬಾಸ್ಗೆ ಡಾಕ್ಟ್ರೇಟ್ ಬಂತು ಆ ದಿನ ನಮಗೂ ಕೂಡ ಅಲ್ಲಿ ನಮ್ಮ ಇದು ಬಂತು ಮಾರ್ಚ್ 14th ನನಗೆ ಹುಡ್ತಾ ಹಬ್ಬ ಅಲ್ಲಿ ನಾನು ಮಾರ್ಚ್ 13th ನನಗೆ ಇದು ಕೊಟ್ಟರು ಅದಕ್ಕೆ ಚಿರೋಣೆ ಆಗಿರ್ತೀನಿ ಅಪ್ಪಾಜಿ ಸಂಘದವ್ರಿಗೆ ನಾನು ತುಂಬ ಚಿರೋಣೆ ಆಗಿರ್ತೀನಿ ಯಾಕಂದ್ರೆ ಅವ್ರು ಕೊಟ್ಟಾಗ ಅವ್ರು ಹೇಳ್ಬಿಟ್ಟೆ ಕೊಟ್ಟರು ಇಲ್ಲ ಇದು ಇದಾಗಿದೆ ಅಂತ ಅದ್ರ ಬಗ್ಗೆ ಒಬ್ಬ ಕ್ವಶನ್ ಮಾಡ್ದೆ ನಾ ಏನು ಫಸ್ಟೇ ಬಂದಾಗ ಟೈಟ್ಲ್ ಹಾಕೋ ಬಂದ್ಬಿಡ್ತಾನೆ ಅಂತ ಮಾಡ್ದೆ ನಾನು ಅದಕ್ಕೆ ಆನ್ಸರ್ ಮಾಡ್ದೆ ಅದಕ್ಕೂ ಆನ್ಸರ್ ಮಾಡ್ದೆ ಕುತ್ಕೊಂಡಾಗ ನಮಗೆ ನಮ್ಮ ತಪ್ಪಾಗುತ್ತೆ ಕೆಲವೊಂದು 4 ಜನ ನೋಡ್ತಾರೆ ನೋಡಿದಾಗ ಹ್ಞೂ ಕಣ ಇವನ್ನ ಇಟ್ಕೊಂಡಿರ್ಬೋದು ಅನ್ನೋ ಥರ ಬರುತ್ತೆ ಅದಕ್ಕೆ ನಾ ಕೊಟ್ಟಿಲ್ಲ ಅವರು ಅಪ್ಪಾಜಿ ಸಂಘದವರು ನೋಂದಣಿ ಆಗಿರೋ ಸಂಘನೇ ನಮಗೆ ವಿಶ್ವಮಾನ ಡಾಕ್ಟರ್ ರಾಜ್ಕುಮಾರ್ ಸಂಘನೇ ನಮಗೆ ಕೊಟ್ಟಿದ್ದು ಆಯ್ತಾ ಅಂತ ಹೇಳ್ದೆ ಹೇಳಿದಕ್ಕೆ ಅಲ್ಲಿಗೆ ಸ್ಟಾಪ್ ಮಾತು ಅಲ್ಲಿಗೆ ಆನ್ಸರ್ ಕೊಡ್ಲೇಬೇಕು ಕೆಲವೊಂದಕ್ಕೆ ಆನ್ಸರ್ ಕೊಡ್ಬೇಕು ಕೆಲವೊಂದು ಈಗ ನಮ್ಮ ಕಡೆಯಿಂದ ಉಸ್ಕೊ ಹೋದವ್ರಿಗೆ ನಮ್ಮ ಬೈಕ್ ಹೋಗೋದು ಹೋದವ್ರಿಗೆ ಈಗ ಆಲ್ಮೋಸ್ಟ್ ನಿಮ್ಗೆ ಆಗದೆ ಇದ್ದವರೆಲ್ಲ ನಿಮ್ಮ ಬಗ್ಗೆ ಕೆಟ್ಟದೆಲ್ಲ ಮಾತಾಡೋದು ಈಗ ನಮ್ಗೆ ಆಗದೆ ನಮ್ಮ ಬಗ್ಗೆ ಕೆಟ್ಟದೇ ಮಾತಾಡೋದು ಏನು ಮಾಡೋಕ್ಕಾಗಲ್ಲ ಅಂದ ಊರಂದ್ಮೇಲೆ ಅದು ಮನೆ ಅಂದ್ಮೇಲೆ ಬಾತ್ರೂಮ್ ಇದ್ದೇ ಇರುತ್ತೆ ಅಂದಾಗೆ ಕೆಲವೊಂದು ಕಡೆ ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಯಹಾ ಜನರಲ್ ನಾಲೆಜ್ ಕಾಮ್ ಆಯೇಗಾ ಕಮ್ ಆಯೇಗಾ ಡೌನ್ಲೋಡ್ ದ ಕ್ವಿಜ್ ಮಾಸ್ಟರ್ ಆ್ಯಪ್ ನೌ